ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಲ್ಲರೂ ಹುಷಾರಾಗಿದ್ದೀರಾ ಅಂತ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ದೀರಿ. ಪರವಾಗಿಲ್ಲ, ನಾನು ಹುಷಾರಾಗಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಸಾರಿ, ಯಾಕಂದರೆ 30 ಡೇಸ್ ಚಾಲೆಂಜ್ ನಾನು ಕಂಪ್ಲೀಟಾಗಿ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಸೊ ಒಂದು 5 ಡೇಸ್ ನಾನು ಕಂಪ್ಲೀಟಾಗಿ ಮಾಡಿದೆ. ನೀವು ಮಾಡಿದ್ದೀರಾ ಅನ್ಕೋತೀನಿ. ನಾನು ತೋರಿಸಿರಷ್ಟೇ ಮಾಡಿದರೆ ಸಾಕು, ತುಂಬಾ ವೈಟ್ ಆಗ್ತೀರಾ ಆ್ಯಂಡ್ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ನಾನು ತೋರ್ಸೋಕ್ಕಾಗ್ತಿಲ್ಲ. ಬಿಕಾಸ್ ಆಫ್ ನಿಮಗೆ ರೀಸನ್ ಗೊತ್ತಿದೆ, ನಾನು ಹೇಳಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಫೇಸ್ಗೆ ಈಗ ತುಂಬ ಜನ ಕೇಳ್ತಾ ಇದ್ರಿ, ಮದುವೆ ಫಿಕ್ಸ್ ಆಗಿದೆ, ಏನು ಮಾಡೋದು ಏನು ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ. ಸೊ ಈಸಿಯಾಗಿ ಒಂದು ನಾನು ಟ್ರಿಕ್ ಅಥವಾ ಈಸಿಯಾಗಿ ನಿಮಗೆ ಹೆಲ್ಪ್ ಆಗೋ ಥರ ಹೇಳ್ಕೊಡ್ತೀನಿ. ಸೊ ನೀವು, ನಾನಿವತ್ತು ತೋರಿಸ್ತಾ ಇರೋದು ಮಿರಾಬೆಲ್ ಅವರ ಕಾಸ್ಮೆಟಿಕ್ ಕೊರಿಯಾ ಕುಕುಂಬರ್ ಫೇರ್ನೆಸ್ ಫೇಶಿಯಲ್ ಮಾಸ್ಕ್ ಅಂತ ಹೇಳಿ. ಸೊ ಇದು ತುಂಬ ಚೆನ್ನಾಗಿದೆ, ಫೇಸ್ಗೆ ತುಂಬ ಹೈಡ್ರೇಟ್ ಆಗುತ್ತೆ, ಮತ್ತು ನಿಮ್ಮ ಫೇಸಲ್ಲಿ ಮಾಯಿಶ್ಚರೈಸರ್ ತುಂಬ ಡಲ್ ಆಗಿದ್ರೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಎಕ್ಸ್ಟ್ರಾಕ್ಟ್ಸ್ ಫ್ರಮ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಡಿಲಿವರ್ ನೀಡ್ಸ್ ನ್ಯೂಟ್ರೆಂಟ್ ಟು ದ ಸ್ಕಿನ್ ಆ್ಯಂಡ್ ಪ್ರೊವೈಡ್ಸ್ ಇಂಟೆನ್ಸ್ ಮಾಯಿಶ್ಚರ್ ಆ್ಯಂಡ್ ಫೇರ್ನೆಸ್. ಇಂಟೆನ್ಸ್ ಆಗಿ ಮಾಯಿಶ್ಚರೈಸರ್ ಮತ್ತು ಫೇರ್ನೆಸ್ನ ಕೊಡುತ್ತೆ. ಇದು ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಯೂಸ್ ಮಾಡ್ಬೋದು. ಅಂದರೆ ಮೇಡ್ ಸ್ಪೆಷಲಿ ಇದು ಇಂಡಿಯನ್ ಸ್ಕಿನ್ ಟೋನ್ಗೆ ಸೂಟಬಲ್ ಆಗೋ ಥರ ಇದನ್ನು ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ಇದು ನಮ್ಮ ಫೇಸ್ಗೆ ಇದರ ಎಮ್ ಆರ್ ಪಿ ಬಂದು 99 ರುಪೀಸ್. ಇದು ನಿಮಗೆ 79 ರುಪೀಸ್ಗೆ ನಿಮಗೆ ಸಿಗುತ್ತೆ. ಸೊ ಹಿಂದೆ ಕಡೆ ಬಂದರೆ, ಸೊ ನೀವು ಹೇಗೆ ನೋಡಿದ್ರೆ ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು ಅಂತ ಹೇಳಿ. ಕುಕುಂಬರ್ ಆಗಿರೋದ್ರಿಂದ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ನಾನು ಯೂಸ್ ಮಾಡಿ ಫೇಸ್ ಮಾಸ್ಕ್ ತೆಗೆದಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಗ್ಲೋನೆಸ್ ಆಗಿದೆ ಅಂತ. ನಾನು ಯಾವುದೇ ಥರದ ಮೇಕಪ್ ನಾನು ಹಾಕ್ಕೊಳ್ಳಲ್ಲ, ನಿಮಗೆ ಗೊತ್ತಿದೆ. ನಾನು ಜಸ್ಟ್ ಕಾಜಲ್ ಆ್ಯಂಡ್ ಲಿಪ್ಸ್ಟಿಕ್ ಹಾಕಿದ್ದೀನಿ. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಇದನ್ನು ಹೇಳಿರ್ತೀನಿ, ಮತ್ತೆ ಹೇಳೋ ಅವಶ್ಯಕತೆ ಏನಿಲ್ಲ ಅಂದ್ಕೊತೀನಿ. ಸೊ ನಿಮಗೆ ಏನಾದರೂ ಇಷ್ಟ ಆದರೆ ನೀವು ಹೋಗಿ ಇದನ್ನು ಬೈ ಮಾಡ್ಕೊಳ್ಳಿ. ಸೊ ಮತ್ತು ಕಡಿಮೆ ಪ್ರೈಸ್ಗೆ ಒಳ್ಳೆ ವರ್ತ್ ಪ್ರಾಡಕ್ಟ್ ಅಂತ ಅನಿಸುತ್ತೆ. ಯಾವುದೇ ಥರದ ಇಚ್ಚಿಂಗ್ ಆಗಿರ್ಬೋದು ಅಥವಾ ನನ್ನ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನು ವಿಷಯ ಅಂದರೆ, ತುಂಬ ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಆ್ಯಂಡ್ ನಿಮಗೆ ಬೇಕಾಗಿರೋ, ನಿಮಗೆ ಸ್ಕಿನ್ ಟೈಪ್ಗೆ ಬೇಕಾಗಿರೋ ಒಳ್ಳೊಳ್ಳೆ, ಸಾರಿ ಔಟ್ಸೈಡ್ ಸೌಂಡ್ ಬರ್ತಾ ಇದೆ, ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಆ್ಯಂಡ್ ನಿಮಗೇನಾದರೂ ಫುಡ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಸೊ ನೀವು ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹೇಳಿ. ನೀವು ಫುಡ್ಡದು ವೀಡಿಯೋಸ್ ಹಾಕಿ ಅಂತ ಹೇಳಿ, ಕುಕ್ಕಿಂಗ್ ವೀಡಿಯೋ ಮಾಡಿ ಅಂತ ಹೇಳಿ. ಸೊ ನಿಮಗೇನಾದರೂ ಆ ಥರ ಇಂಟ್ರೆಸ್ಟ್ ಇದ್ದು ನೀವೇನಾದರೂ ಆ ಥರ ಹೇಳಿದ್ರೆ, ನಾನು ಬೇಕಾದರೆ ಅದಕ್ಕೆ ಬೇರೆ ಚಾನಲ್ನ ನಾನು ಮಾಡೋಣ ಅಂತ ಇದ್ದೀನಿ. ಸೊ ಈ 30 ಡೇಸ್ ಚಾಲೆಂಜ್ದು ಏನಾಯಿತು ಅಂತ ಕೇಳಿದ್ರೆ, ಸೊ ಅದನ್ನು ನೀವೇ ಹೇಳಬೇಕು, ಕಂಟಿನ್ಯೂ ಮಾಡಬೇಕಾ ಅಥವಾ ಬೇಡವಾ ಅಂತ ನೀವೇ ಹೇಳಿ. ಯಾಕಂದರೆ ನನಗೆ ಹುಷಾರಿಲ್ಲದ ಕಾರಣ ನಿಮಗೆ ಗೊತ್ತಿದೆ, ನಾನು ಪೋಸ್ಟ್ ಮಾಡಿದ್ದೆ ನಾನು. ಸೊ ಏನು ಮಾಡಬೇಕು ಅಂತ ನೀವೇ ನನಗೆ ಹೇಳಬೇಕು. ನೀವು ಹೇಗೆ ಹೇಳ್ತೀರಾ ನಾನು ಹಾಗೆ ಕೇಳ್ತೀನಿ. ಸೊ ಆ್ಯಂಡ್ ಸಾರಿ, ಎಲ್ಲರಿಗೂ ಸಾರಿ, ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ. ಯಾಕಂದರೆ ನನಗೆ ಅದು ನನಗೆ ಪ್ರಿಪೇರ್ ಮಾಡಿಕೊಂಡು ತೋರಿಸೋಷ್ಟು ನನಗೆ ಆಗ್ತಾ ಇರಲಿಲ್ಲ. ಸೊ ಆದ್ದರಿಂದ ನಾನು ಅದನ್ನು ಸ್ಟಾಪ್ ಮಾಡಬೇಕಾಗಿ ಬಂತು. ಯಾಕಂದರೆ ಕಂಟಿನ್ಯೂಸ್ ಆಗೋಕ್ಕಾಗಲ್ಲ, 30 ಡೇಸ್ ಚಾಲೆಂಜ್ಗೆ ಅದಕ್ಕೆ ಅರ್ಥನೇ ಇರಲ್ಲ. ಸೊ ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.